हलो फ्रेंड्स, वेलकम बैक टू मई चानल। ना निम्गिवत्तु टोमेटो हागू बेल्लुळ्ळि चटनी माडि तोरिस्ता इदीनि। नानु ईग नाल्कु टोमेटोन ई तर नाल्कु पीस माडि इट्कोंडिनि, तुंबा सण्ण पीस अल्ल, नाल्कु हीगे नाल्कु कडे पीस माड्कोळ्ळि। हागू ओंदु हसि मेणसन्न पीस माडि इट्कोंडिदीनि, हागे बेल्लुळ्ळिन कूड जज्जि इट्कोंडिदीनि। इवाग ओंदु बाण्लेन बिसिगे इट्कोळ्ळोण, अदक्के इवाग 3 स्पून एण्णे हाकिदीनि। एण्णे कारिदे, अदक्के इवाग टोमेटो हाकोण। ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ಹಾಗೆ ಹಸಿಮೆಣಸು ಕೂಡ ಹಾಕ್ತೀನಿ. ಹಾಗೆ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಇದರಲ್ಲೇ ಬೇಯಬೇಕದು. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಯಾಕೆಂದರೆ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಹೀಗೆ ಕೈ ಹಾಸನ ಅಷ್ಟೇ, ಜಾಸ್ತಿ ಬೇಡ. ಇನ್ನೊಂದು 5 ನಿಮಿಷಗಳ ಕಾಲ ಇದನ್ನು ಹೀಗೆ ಬೇಯಿಸೋಣ. ಈ ರೀತಿಯಾಗಿ ಬೆಂದಿದೆ, 10 ನಿಮಿಷಗಳ ಕಾಲ ಆಗಿದೆ ಇವಾಗ ಬೇಯಿಸೋಕೆ ಹಿಡಿದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು, ಹಾಗೆಯೇ ಸ್ವಲ್ಪ ಸಾಂಬಾರ್ ಪೌಡರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೂ ಕಲರು ಚೆನ್ನಾಗಿ ಕೊಡುತ್ತೆ. ನೋಡಿ, ಇದು ಬೇಯ್ತಾ ಇರುವಾಗಂತೂ ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಟೊಮೆಟೊ ಮತ್ತು ಬೆಳ್ಳುಳ್ಳಿ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಪುನಃ ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ. ನೋಡಿ, ಟೊಮೆಟೊ ಚಟ್ನಿ ಇವಾಗ ರೆಡಿಯಾಗಿದೆ. ಇದು ನೀವು 8-10 ದಿವಸಗಳವರೆಗೂ ಇಟ್ಕೊಂಡು ತಿನ್ಬೋದು. ಇದು ಅನ್ನಕ್ಕೆ, ದೋಸೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ರುಚಿಯಾದಂತಹ ಬಾಯಲ್ಲಿ ನೀರಿರಿಸುವ ಬೆಳ್ಳುಳ್ಳಿ ಹಾಗೂ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.